ಎಕ್ಸರ್ಸೈಸ್ ನಂಬರ್ 2.1 ನಮ್ಮ ಕಡೆಯಿಂದ ಲೆಕ್ಕ ಮಾಡ್ತಾ ಹೋಗೋಣ. ಸೊಲ್ಯೂಷನ್ ಫಾರ್ 1 ಅಂತ ಬರ್ತದೆ. ಏನು ಹೇಳಿದ ನಾನು, ಆರ್ಡರ್ ಪೇರ್ ಎಕ್ಸ್ ಬೈ 3 ಪ್ಲಸ್ 1 ವೈ ಮೈನಸ್ 2/3 ಈಸ್ ಈಕ್ವಲ್ ಟು 5/3 1/3 ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ಅಂತ ಕೇಳ್ತಾರೆ. ಗಿವನ್ ದಟ್ ಏನ್ ಕೊಟ್ಟಿದ್ದಾನೆ, ಎಕ್ಸ್ ಬೈ 3 ಪ್ಲಸ್ 1 ವಾಮ ವೈ ಮೈನಸ್ 2/3 ಇಸ್ ಈಕ್ವಲ್ ಟು 5/3 1/3 ಅಂತ ಕೊಟ್ಟಿದ್ದಾರೆ. ಸರಿನ, ಇವೆಲ್ಲಕ್ಕೂ ಎಲ್ ಸೇಮ್ ತ್ರೀ ತೆಗೆದ್ರೆ ಇದು ಎಕ್ಸ್ ಪ್ಲಸ್ 3 ಆಗಿದೆ. ಇದಕ್ಕೂ 3 ಹೊರಗೆ ತೆಗೆದ್ರೆ 3y ಮೈನಸ್ 2 ಆಗುತ್ತೆ. ಇದು 5/3 1/3 ಸಣ್ಣ. ಇದನ್ನು ಇದನ್ನು ಕಂಪೇರ್ ಮಾಡೋಣ. ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 5/3 ಆಗಿದೆ. ಇದು 3y ಮೈನಸ್ 2 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 1/3 ಆಗ್ತದೆ. ನೋಡು, ತೆಳಗಡೆ 3 ಇದರ ಕ್ಯಾನ್ಸಲ್ ಆಗ್ತದೆ. ಎಕ್ಸ್ ಪ್ಲಸ್ 3 ಈಸ್ ಈಕ್ವಲ್ ಟು 5 ಆಗ್ತು, 3y ಮೈನಸ್ 2 ಈಸ್ ಈಕ್ವಲ್ ಟು 1 ಆಗ್ತದೆ. ಎಕ್ಸ್ ಈಸ್ ಈಕ್ವಲ್ ಟು 5 ಮೈನಸ್ 3 ಆಯಿತು, 3y ಈಸ್ ಈಕ್ವಲ್ ಟು 1 ಪ್ಲಸ್ 2 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು 2 ಆಯಿತು, 3y ಈಸ್ ಈಕ್ವಲ್ ಟು 3 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು 2 ಆಯಿತು, ಮೂರನೇ ಭಾಗ ವೈ ಈಸ್ ಈಕ್ವಲ್ ಟು 1 ಆಯಿತು. ಅಲ್ಲಿಗೆ ಒಂದನೇ ಲೆಕ್ಕ ಮುಗಿತು. ಎರಡನೇ ಲೆಕ್ಕ ಮಾಡಿ, ಇಫ್ ಆರ್ಡರ್ ಪೇರ್ ಎಕ್ಸ್ ಪ್ಲಸ್ 1 ವೈ ಮೈನಸ್ 3 ವೈ ಮೈನಸ್ 2 ಈಸ್ ಈಕ್ವಲ್ ಟು 3,1 ಫೈಂಡ್ ಎಕ್ಸ್ ಅಂಡ್ ವೈ ಅಂತ ಅಂದರೆ ಇದು ಮತ್ತು ಇದು ಎರಡು ಆರ್ಡರ್ ಪೇರ್ಗಳು ಸಮ ಇದೆ. ಸೊಲ್ಯೂಷನ್ ಫಾರ್ ಗಿವನ್ ದಟ್ ಗಿವನ್ ಏನ್ ಕೊಟ್ಟಿದ್ದ ನಾನು, ಎಕ್ಸ್ ಪ್ಲಸ್ 1 ವೈ ಮೈನಸ್ 2 ಈಸ್ ಈಕ್ವಲ್ ಟು 3,1 ಅಂತ ಕೊಟ್ಟಿದ್ದಾರೆ. ಆರ್ಡರ್ ಪೇರ್ ಸಮ ಇದ್ದಾರೆ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 3, ವೈ ಮೈನಸ್ 2 ಈಸ್ ಈಕ್ವಲ್ ಟು 1 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 3, 1 ಕಡೆ ತಗೊಳ್ಳೋದ್ರೆ ಮೈನಸ್ 1, ವೈ ಈಸ್ ಈಕ್ವಲ್ ಟು 1 ಮೈನಸ್ 2 ಕಡೆ ತಗೊಳ್ಳೋದ್ರೆ ಪ್ಲಸ್ 2, ಎಕ್ಸ್ ಈಸ್ ಈಕ್ವಲ್ ಟು 2 ವೈ ಈಸ್ ಈಕ್ವಲ್ ಟು 3. ಅದು ಎರಡನೇ ಲೆಕ್ಕ ಮುಗಿತು. ಮೂರನೇ ಲೆಕ್ಕ ಬರೋಣ. ಇಫ್ ದಿ ಸೆಟ್ ಎ ಹ್ಯಾಸ್ 3 ಎಲಿಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊಲ್ಯೂಷನ್ ಫಾರ್ 3 ಗಿವನ್ ಎನಲ್ಲಿ ಎಷ್ಟು ಎಲಿಮೆಂಟ್ ಇದೆ ಅಂತ, ಎನ್ ಆಫ್ ಎ ಈಸ್ ಈಕ್ವಲ್ ಟು 3 ಅಂತ ಹೇಳಿದ್ದಾರೆ. ಬಿ ಸೆಟ್ ಕೊಟ್ಟಿದ್ದಾನೆ, ಅದು ನೋಡಿ ಎನ್ ಆಫ್ ಬಿ ಎಷ್ಟಿದೆ, 1, 2, 3 ಎಲಿಮೆಂಟ್ ಇದೆ. ಕರೆಕ್ಟಾ? ನಾವು ಕಂಡುಹಿಡಬೇಕಾದ್ರೇನು, ಫೈಂಡ್ ದಿ ನಂಬರ್ ಆಫ್ ಎಲಿಮೆಂಟ್ಸ್ ಎ ಕ್ರಾಸ್ ಬಿ ಅಂದರೆ ಎನ್ ಆಫ್ ಎ ಕ್ರಾಸ್ ಬಿ ಮಾಡಬೇಕು. ಹೀಗಂದ್ರೆ ಏನು, ಎನ್ ಆಫ್ ಎ ಇಂಟು ಎನ್ ಆಫ್ ಬಿ ಅಂದರೆ 3×3 ಅಂದರೆ ಎಷ್ಟಾಗ್ತು, 9 ಆಯಿತು. ಅಲ್ಲಿಗೆ ಮೂರನೇ ಲೆಕ್ಕ ಮುಗಿತು. ನಾಲ್ಕನೇ ಲೆಕ್ಕ ಬರೋಣ. ಜಿ ಕೊಟ್ಟಿದ್ದಾನೆ, ಹೆಚ್ ಕೊಟ್ಟಿದ್ದಾನೆ. ಜಿ ಕ್ರಾಸ್ ಹೆಚ್ಚು ಕಂಡಿರಬೇಕು, ಹೆಚ್ ಕ್ರಾಸ್ ಜಿನ್ನು ಕಂಡಿರಬೇಕು. ಸೊಲ್ಯೂಷನ್ ಫಾರ್ 4 ಸೊಲ್ಯೂಷನ್ ಫಾರ್ 4 ಜಿ ಒನ್ ಜಿ ಏನಂತಿದೆ, ಇಲ್ಲಿದೆ 7, 8 ಅಂತಿದೆ. ಹೆಚ್ ಏನಂತಿದೆ, ಇಲ್ಲಿದೆ. ಎಷ್ಟಿದೆ ಅದು ಹೆಚ್ಚು, 5, 4, 2 ಇದೆ. ಕರೆಕ್ಟಾ? ಫಸ್ಟು ಜಿ ಕ್ರಾಸ್ ಹೆಚ್ ಮಾಡ್ತೀನಿ. ಜಿ ಕ್ರಾಸ್ ಹೆಚ್ ಅಂದರೆ 7 ಜೊತೆ ಮಾಡ್ತಾ ಹೋಗ್ತೀನಿ, 7, 5, 7, 4, 7, 2 ಅಲ್ಲಿ 7 ಇಂದ ಆಯ್ತು, 8 ಜೊತೆ ಮಾಡ್ತಾ ಹೋಗೋಣ, 8, 5, 8, 4, 8, 2 ಅಲ್ಲಿಗೆ ಮುಗೀತು. 7 ಜೊತೆ ಕ್ರಾಸ್ ಪ್ರಾಡಕ್ಟ್ ಮಾಡಿದೆ, 8 ಜೊತೆ ಕ್ರಾಸ್ ಪ್ರಾಡಕ್ಟ್ ಮಾಡಿದೆ. ಮಾಡಬೇಕಾದ್ರೆ ಆರ್ಡರ್ ಪೇರನ್ನು ಬರೆಯೋದು ಬಿಡಬಾರ್ದು. ಯಾವುದಾಯಿತು, ಜಿ ಕ್ರಾಸ್ ಹೆಚ್ ಆಗ್ತದೆ, ಹೆಚ್ ಕ್ರಾಸ್ ಜಿ ನೋಡು, ಹೆಚ್ ಕ್ರಾಸ್ ಜಿ ಮಾಡೋಣ. ನೋಡು ಇನ್ನೊಂದು ಜೊತೆ ಇದು 5 ಅಂತ ಹೇಳ್ತೀನಿ, 5, 7, 5, 8 ಈಗ 5 ಮುಗಿತು, 4
ಎರಡು ಎಂಟು ಉಂಟದು ಸರಿನಾ? ಅಲ್ಲಿ ಯಾವುದಿತ್ತೋ ನಾಲ್ಕನೇ ಲೆಕ್ಕ ಮುಗಿತು. ಐದನೇ ಲೆಕ್ಕ ಕೊಡೋಣ. ಸೊಲ್ಯೂಷನ್ ಜಿ ಒನ್ ಏನು ಕೊಟ್ಟಿದ್ದಾನೆ ಇದಲ್ವಾ, ಪಿ ಕೊಟ್ಟಿದ್ದಾನೆ. ಪಿ ಏನಂತಿದೆ? ಎ ಬಿ ಸಿ. ಕ್ಯೂ ಏನಂತಿದೆ? ಆರ್ ಅಂತಿದೆ. ನಾವೇನು ಕಂಡುಹಿಡಬೇಕು? ಪಿ ಕ್ರಾಸ್ ಕ್ಯೂನು ಕಂಡುಹಿಡಬೇಕು, ಕ್ಯೂ ಕ್ರಾಸ್ ಪಿನು ಕಂಡುಹಿಡಬೇಕು ಅಲ್ವಾ. ಪಿ ಕ್ರಾಸ್ ಕ್ಯೂ ಮಾಡೋಣ. ಪಿ ಕ್ರಾಸ್ ಕ್ಯೂ ಎ ಜೊತೆ ಮಾಡಬೇಕು. ಎ ಆರ್ ಮುಗಿತು. ಏನು ಬಿ ಜೊತೆ ಮಾಡೋಣ, ಬಿ ಆರ್. ಆಮೇಲೆ ಸಿ ಜೊತೆ ಮಾಡೋದು, ಸಿ ಆರ್. ಅದು ಮುಗ್ದೆ ಹೋದ. ಕ್ಯೂ ಕ್ರಾಸ್ ಪಿ ಮಾಡೋಣ ಅಂದರೆ ಕ್ಯೂ ಜೊತೆ ಪಿನ ಮಾಡೋದಿಲ್ಲ. ಆರ್ ಎ ಆರ್ ಮುಗಿತು. ಆರ್ ಬಿ ಅದು ಮುಗಿತು. ಆರ್ ಸಿ ಈಗ ಅದು ಮುಗಿತು. ಸೊಲ್ಯೂಷನ್ ಫಾರ್ ಸಿಕ್ಸ್ತ್ ಒನ್ ನೋಡೋ. ಇದಾಯ್ತು ಈಗ. ಆಮೇಲೆ ಪಿ ಕೊಟ್ಟಿದ್ದಾನೆ, ಕ್ಯೂ ಕೊಟ್ಟಿದ್ದಾನೆ, ಪಿ ಕ್ರಾಸ್ ಕ್ಯೂ ಮಾಡಬೇಕು. ಜಿ ಒನ್ ಪಿ ಏನಂತಿದೆ? ಎಮ್ ಎನ್ ಅಂತಿದೆ. ಕ್ಯೂ ಏನಿದೆ? ಎನ್ ಎಮ್ ಅಂತಿದೆ. ಅವನು ಪಿ ಕ್ರಾಸ್ ಕ್ಯೂ ಮಾತ್ರ ಮಾಡಿ ಅಂತ ಹೇಳ್ತಾನೆ. ಪಿ ಕ್ರಾಸ್ ಕ್ಯೂ ಮಾಡೋಣ. ಈ ಎಮ್ ಜೊತೆ ಇರೋಡು ಅಲ್ವಾ. ಎಮ್ ಎನ್ ಎಮ್ ಎನ್ ಎಮ್ ಎನ್ ಎಮ್ ಎನ್ ಎನ್ ಜೊತೆ ಮಾಡೋಣ. ಎಮ್ ಎನ್ ಎಮ್ ಎನ್ ಸರಿನಾ? ಅಲ್ಲಿಗೆ ಆ ಲೆಕ್ಕನೂ ಬಿತ್ತು. ಥ್ಯಾಂಕ್ಸ್.